ನಮಸ್ಕಾರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ತ್ರಿನೇತ್ರ ಏನ್ಷಿಯಂಟ್ ಮಾಂಗ್ ಪೂಜ್ಯ ಶ್ರೀ ಬುದ್ಧಿಸ್ವಾಮಿಯ ದರ್ಶನ. ಅಧ್ಯಾತ್ಮದ ಗುರುಗಳು ಬುದ್ಧಿಸ್ವಾಮಿಯ ವಂಶಸ್ಥರಾದ ಹಿರೇಮಠದ ಕುಮಾರದೇವರ ವಾಣಿಯಿಂದ ಮುಂದೆ ಹೋಗೋಣ. ಶಿವಯೋಗದ ಸಿದ್ಧಿಯಿಂದ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವ ಅಂತೂರ ಬೆಂತೂರಿನ ಹಿರಿಯ ಮಠದ ಪೂಜ್ಯ ಶ್ರೀ ಬೂದಿ ಮಹಾಸ್ವಾಮಿಗಳು ಮಹಿಮಾ ಪುರುಷರು. ಗದಗ ತಾಲೂಕಿನ ಅಂತೂರ ಬೆಂತೂರಿನ ಹಿರಿಯ ಮಠದ ಆದರ್ಶ ದಂಪತಿಗಳಾದ ಪೂಜ್ಯ ಶ್ರೀ ಅನ್ನದಾನಯ್ಯ ಸ್ವಾಮಿ ಶಿವಶರಣೆ ಬಸವಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಅವತರಿಸಿ ಬಂದರು. ಬಸವಯ್ಯನೆಂಬ ನಾಮದಿಂದ ಬಾಲ್ಯದಿಂದಲೂ ಲೀಲೆಗಳನ್ನು ತೋರುತ್ತಾ ಬೆಳೆದು ಬೆಳಗಿದ ಯುಗಪುರುಷರು. ಬೂದಿ ಭಸ್ಮವನೇ ಕರುಣಿಸಿ ಭಕ್ತರ ಭವಣೆ ಭವರೋಗ ಕಳೆದು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಬೂದಿ ಸ್ವಾಮಿಗಳೆನಿಸಿದರು. ಶಾಪಾನುಗ್ರಹ ಸಮರ್ಥರಾದ ಬೂದಿ ಮಹಾಸ್ವಾಮಿಗಳು ಸರ್ವ ಲೋಕದ ಉದ್ಧಾರಕ್ಕಾಗಿ ಸದಾ ಸಂಚರಿಸಿ ಒಲಿದು ಪಾದವನ್ನಿಟ್ಟ ನೆಲವನ್ನೇ ಸುಕ್ಷೇತ್ರಗೊಳಿಸಿ ಜಲವನ್ನೇ ಪಾವನ ತೀರ್ಥವಾಗಿಸಿ ಸಮಸ್ತ ಸದ್ಭಕ್ತರಿಗೆ ಆಶೀರ್ವದಿಸಿದರು. ಕೊನೆಗೂ ತಮ್ಮ ಮೂಲ ಸ್ಥಳವಾದ ಅಂತೂರ ಬೆಂತೂರಿಗೆ ಸ್ವ ಇಚ್ಛೆಯಿಂದ ದಯಮಾಡಿಸಿ ಅಲ್ಲಿಯೇ ನೆಲೆಸಿ ಲಿಂಗೈಕ್ಯರಾದರು. ಸರ್ವತಂತ್ರ ಸ್ವತಂತ್ರರಾದ ಪೂಜ್ಯ ಬೂದಿ ಮಹಾಸ್ವಾಮಿಗಳವರ ಕರ್ತೃ ಗದ್ದುಗೆ ಕ್ಷೀರಸಾಗರದಂಥ ಕೆರೆಯ ದಡದಲ್ಲಿ ಸದಾ ಜಾಗೃತವಾಗಿದೆ. ನಂಬಿದ ಭಕ್ತರ ಮನೋಬಯಕೆಗಳು ಈಡೇರುತ್ತವೆ. ಭಕ್ತರ ಭಕ್ತಿಯಿಂದ ಭವ್ಯ ಮಠ ನಿರ್ಮಾಣಗೊಂಡಿದೆ. ಇಂತಹ ಭಕ್ತರ ಭಾಗ್ಯದ ದೇವರಾದ ಅಂತೂರ ಬೆಂತೂರಿನ ಹಿರಿಯ ಮಠದ ಪೂಜ್ಯ ಶ್ರೀ ಬೂದಿ ಮಹಾಸ್ವಾಮಿಗಳವರ ಪೂಜ್ಯ ಶ್ರೀ ಕುಮಾರದೇವರು ರಚಿಸಿದ ಬುದಿ ಮಹಾಸ್ವಾಮಿಗಳ ಲೀಲಾಮೃತದಿಂದ ಮಹಾಯೋಗಿ ತಪಸ್ವಿ ಸಿದ್ಧ ಪವಾಡ ಪುರುಷ ಬಸವಯ್ಯನವರಿಗೆ ಬೂದಿಸ್ವಾಮಿ ಎಂಬ ಹೆಸರು ಹೇಗೆ ಬಂತೆಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಅಂತೂರು ಬೆಂತೂರು ಹಿರೇಮಠದ ಬಸವಯ್ಯನವರು ಮೈತುಂಬ ಬೂದಿ ಭಸ್ಮವನ್ನು ಧರಿಸಿಕೊಂಡು ಸದಾ ಭಸ್ಮೋದಳಿತನಾಗಿರುತ್ತಿದ್ದರು. ಯಾರಿಗೆ ಆಗಲಿ ಏನಾದರೂ ಬೇಕಾದರೆ ಅವರಿಗೆ ಭಸ್ಮ ಬೂದಿಯನ್ನೇ ಆಶೀರ್ವದಿಸಿ ಅವರ ಮನದಿಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದರು. ಎಂಥ ರೋಗ ರುಜಿನಗಳಿದ್ದರೂ ಅವುಗಳನ್ನು ಭಸ್ಮ ಬೂದಿಯಿಂದಲೇ ಅರಕ್ಷಣದಲ್ಲಿ ನಿವಾರಿಸುವ ಬಸವಯ್ಯನವರಿಗೆ ಒಲಿದ ಭಕ್ತ ಜನರ ಬಾಯಿಂದ ಸಹಜವಾಗಿ ಬೂದಿಸ್ವಾಮಿ ಎಂಬ ನಾಮೋಚ್ಚಾರಣೆ ಬರಲಾರಂಭಿಸಿತು. ಬೂದಿ ಭಸ್ಮದಿಂದಲೇ ಸಕಲ ಜೀವಾತ್ಮರಿಗೂ ಲೇಸನ್ನುಗೈಯುವ ಬಸವಯ್ಯನಿಗೆ ಬೂದಿಸ್ವಾಮಿ ಎಂಬ ನಾಮ ಅನ್ವರ್ಥಕವಾಯಿತು. ಬಾಳ ಭವಿಷ್ಯದಲ್ಲಿ ಸಾರ್ಥಕವಾಗಿ ಬಸವಯ್ಯನೇ ಬೂದಿಸ್ವಾಮಿ ಎಂಬ ನಾಮವಾಗಿ ಬೆಳಗಿದರು. ಬೂದಿ ಭಸ್ಮ ಪೂರ್ಣತ್ವದ ಸ್ವರೂಪ. ಯಾವುದೇ ವಸ್ತುವಾಗಲಿ ಪೂರ್ಣ ಸುಟ್ಟಾಗಲೇ ಅದು ಬೂದಿಯಾಗುವುದು, ಅರ್ಧ ಸುಟ್ಟರೆ ಅದು ಇದ್ದಲಿಯಾಗುವುದು. ಪೂರ್ಣ ಸುಟ್ಟ ಪ್ರಮಾಣದ ಬೂದಿ ಭಸ್ಮ ಎಂದಿಗಾದರೂ ಬೂದಿಯೇ ಆಗಿರುವುದು. ಇಂತಹ ಬೂದಿಗೆ ಗುರುಕರುಣೆಯ ಮಂತ್ರ ಪಾದದುಕ ಸಂಸ್ಕಾರ ಬೆರೆತಾಗ ವಿಶಿಷ್ಟತೆ ಪಡೆದುಕೊಂಡು ವಿಭೂತಿಯಾಗುವುದು. ಆರು ತತ್ವಗಳಲ್ಲಿ ಅಪ್ಪು ತೇಜು ವಾಯು ತತ್ವ ಹೆಚ್ಚಿಗಿರುವ ಬೂದಿ ಭಸ್ಮ ವಿಭೂತಿ ಎಂದೆಂದಿಗಾದರೂ ಅದರ ತೇಜಸ್ಸು ಓಜಸ್ಸು ಸಹಜವಾಗಿ ಬೆಳಗುತ್ತಿರುವುದು. ಇಂತಹ ಆ ತತ್ವದ ಸ್ವರೂಪದಲ್ಲಿ ಮಾನವೀಯತೆ ಮಹಾಗುಣಗಳನ್ನು ನಿತ್ಯ ಶರಣ ಶಿವಯೋಗದಲ್ಲಿ ಅನುಸರಿಸಿ ಮರೆತು ಮಾನವನಾಗಿರದೆ ಅರಿತು ಶರಣನಾಗಿ ಪೂರ್ಣತ್ವ ಸಂಪಾದಿಸಿಕೊಂಡು ತನ್ನ ಕರುಣೆಯನ್ನು ಸಕಲ ಜೀವಾತ್ಮರಿಗೂ ಕರುಣಿಸುವ ವಿಶಿಷ್ಟತೆಯಿಂದ ವಿಭೂತಿ ಪುರುಷನಾದ ಪ್ರಕೃತಿ ಪುರುಷ ಶಿವಶಕ್ತಿ ಸಮ್ಮಿಲತ ಆ ಪರಬ್ರಹ್ಮ ಸ್ವರೂಪ ಶಿವಬಸವ ಬೂದಿಸ್ವಾಮಿಯಾಗಿ ವರಪುರುಷನಾಗಿರುವನು. ತಾನು ತಾನಾಗಿಯೇ ಎಂದೆಂದಿಗೂ ಬೆಳಗುತ್ತಿರುವನು. ಅಂತೂರು ಬೆಂತೂರು ಹಿರೇಮಠದ ಪರಮ ಪೂಜ್ಯ ಶ್ರೀ ಬೂದಿಸ್ವಾಮಿ ಹಿರೇಮಠದ ಕುಮಾರದೇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪೂಜ್ಯ ಶ್ರೀ ಬೂದಿಸ್ವಾಮಿಯ ಬಗ್ಗೆ ಈ ಮಾಡರ್ನ್ ಯುಗದಲ್ಲಿ ನಮ್ಮಂತಹ ಭಕ್ತರಿಗೆ ಅವರ ಕೊಡುಗೆ ಹೇಳಲಾರದಷ್ಟು ದೊಡ್ಡದು. ಪೂಜ್ಯ ಶ್ರೀ ಬೂದಿಸ್ವಾಮಿಗಳು 1885 ಅವತರಿಸಿದ್ದು. ಅವರು ಶ್ರೀ ಜಗದ್ಗುರು ಸಿದ್ಧಾರೂಢರ ಸಮಕಾಲೀನರು ಎಂದು ನಮಗೆ ತಿಳಿತಾ ಹೋಗುತ್ತೆ. ಈ ಶಿವಯೋಗಿ ಬೂದಿಸ್ವಾಮಿ ಇಂದಿಗೂ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ತಮ್ಮ ದೈವಿಕ ಸ್ವರೂಪದಲ್ಲಿ ಬೆಂತೂರಿನ ಮಠದಲ್ಲಿ ಜಾಗೃತ ಶಕ್ತಿ ರೂಪದಲ್ಲಿ ಉಳಿದಿದ್ದಾರೆ. ಓಂ ಬುದ್ಧೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿದ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ನೀವು ಕೂಡ ಅಜ್ಜನವರ ದರ್ಶನ ಪಡೆಯಿರಿ. ಅಂತೂರು ಬೆಂತೂರಿನ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಏಳೇಳು ಜನ್ಮದಲ್ಲಿ ಏಳೇಳು ಬೋಧಿಸ
ಮಠಾಧೀಶಾ.